ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ತೊಗರಿಬೇಳೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಒಂದು 2-3 ಸರಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹಸಿರನ್ನ ಸಿಪ್ಪೆ ಸುಲಿದಿರೋವಂಥದ್ದು ಒಂದು 13 ಹಸಿರನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈರುಳ್ಳಿ ಒಂದು 2 ದಪ್ಪ ಈರುಳ್ಳಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಟೊಮೆಟೊ ಒಂದು 4 ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನು ಟೊಮೆಟೊ ಸ್ವಲ್ಪ ಹೆಚ್ಚಾಗಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹುಳಿ ಟೇಸ್ಟ್ ಬರಲಿ ಅಂತ. ಇವಾಗೆಲ್ಲ ಟೊಮೆಟೊ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ. ಇವಾಗ ನೀರು ಹಾಕಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ. ನೀರು ಬೇಳೆ ಬೇಕು ಎಷ್ಟು ಬೇಕೋ ಅಥವಾ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ನೀವು ಹಾಕ್ಕೋಬೋದು. ಇದನ್ನು ನಾನು ಇವಾಗ ಗ್ಯಾಸ್ ಮೇಲಿಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಬೇಳೆ ಬೇಯಲಿ ಅಂತ ನೋಡಿ ಈ ರೀತಿ. ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಆ ಪ್ಯಾನಲ್ಲಿ ನುಗ್ಗೆಕಾಯಿನ ನಾನು 2 ಇಂಚು ಉದ್ದ ಅಷ್ಟು ಕಟ್ ಮಾಡಿ ಇಟ್ಕೊಂಡು ಇದರಲ್ಲಿ ಹಾಕಿ ಇವಾಗ ನೀರು ಹಾಕಿ ಇದನ್ನು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ತುಂಬ ಬೆಂದೋಗುತ್ತೆ, ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಇದನ್ನು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಇವಾಗ ಕುಕ್ಕರ್ ವಿಸಿಲ್ ಬಂದು ತಣ್ಣಗಾಗಿದೆ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಇದು ಈ ರೀತಿ ಬೆಂದಿದೆ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನ ಒಂದು ಸಪ್ರೇಟ್ ಬೌಲ್ಗೆ ಸೋಸ್ಕೊಳ್ಳೋಣ, ನೀರನ್ನ ಮಾತ್ರ. ಆಮೇಲೆ ಎಲ್ಲ ನೀರು ಸೋಸ್ಕೊಂಡ್ಬಿಟ್ರೆ ನಾವು ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಒಂದು ಸ್ಮ್ಯಾಶರ್ ಹೆಲ್ಪಿಂದ ಆ ಬೇಳೆನೆಲ್ಲ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅದು ಬೇಳೆ ಎಲ್ಲ ನುಣ್ಣಗೆ ಪೇಸ್ಟ್ ಥರ ಆಗಬೇಕು, ಅಲ್ಲಿ ತನಕ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿ ನೀಟಾಗಿ ಬೇಳೆಯೆಲ್ಲ ಆಲ್ಮೋಸ್ಟ್ ಪೇಸ್ಟ್ ರೀತಿ ಆಗಿದೆ. ಇವಾಗ ಇದು ನುಗ್ಗೆಕಾಯಿನೂ ಬೆಂದಿದೆ. ಇವಾಗ ಈ ನುಗ್ಗೆಕಾಯಿ ಬೆಂದಿರೋ ಪಾತ್ರೆಗೆ ನಾನು ಬೇಳೆನ ಶಿಫ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಬೇಳೆ ಶಿಫ್ಟ್ ಮಾಡಿ ಅದಕ್ಕೆ ಆ ನುಗ್ಗೆ ಆ ಬೇಳೆ ನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ಒಂದು ಕಲಸಿಟ್ಕೊಳ್ಳಿ. ಇವಾಗ ನಾನಿಲ್ಲಿ 3-4 ಟೇಬಲ್ ಸ್ಪೂನ್ ಅಷ್ಟು ಹುಣ್ಸೆಹಣ್ಣು ರಸನ ಇದಕ್ಕೆ ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ರಸ ಹಾಕಿದರೆ ಸಾಂಬಾರಿಗೆ ಟೇಸ್ಟ್ ಬರುತ್ತೆ. ಕೆಲವರು ಸ್ವಲ್ಪ ಬೆಲ್ಲ ಸಕ್ಕರೆನೂ ಹಾಕ್ತಾರೆ, ನಾನು ಹಾಕೋದಿಲ್ಲ, ನೀವು ಬೇಕಾದರೆ ಸೇರಿಸ್ಕೋಬೋದು. ಹುಣ್ಸೆಹಣ್ಣು ರಸ ಹಾಕಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇಲ್ಲಿ ಹಚ್ಚಿ ಖಾರದ ಪುಡಿ 2 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕೋಣ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ರೆಡಿ ಆಗಿದೆ, ಸಾಂಬಾರು ರೆಡಿ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಆ ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ 1.5 ಟೇಬಲ್ ಸ್ಪೂನ್ ಅಷ್ಟು. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ 1¼ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಸ್ಪ್ಲಟರ್ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಎಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಿಂಗು ತುಂಬ ಇಂಪಾರ್ಟೆಂಟ್ ಸಾಂಬಾರಿಗೆ, ಹಿಂಗೆ ಹಾಕ್ತಾಯಿದ್ದೀನಿ.
ಆಮೇಲೆ ಒಣಗಿದ ಮೆಣಸಿನಕಾಯಿ ಸುಮಾರು ಒಂದು 5-6 ಒಣಗಿದ ಮೆಣಸಿನಕಾಯಿ ಹಾಕಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡಿ ಆಮೇಲೆ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಇವಾಗ ಇದು ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಇಡ್ಲಿಗೆ ರೈಸ್ಗೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಡಿಶ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು